ಮೋಸದೆಸುಗೆಯ ಕತೆ ಬಿಡು ರಾಮ ಹ್ಮ್ ಅಯೋಧ್ಯಾಧಿಪತಿಯಾದಂತ ದಶರಥ ಸೂನುವಾಗಿ ಹ್ಮ್ ಕಿಷ್ಕಿಂದ ಪ್ರವೇಶವನ್ನು ಮಾಡಿ ವಾಲಿಯನ್ನು ಕೊಂದಂತಹ ರಾಮನಾಮಕನಿಗೆ ಕೇವಲ ವಾಲಿಯನ್ನು ರಾಮ ಕೊಂದ ಸಾಕಾಗುವುದಿಲ್ಲ ಮತ್ತೆ ಕ್ಷಾತ್ರಿಯೋಚಿತವಾಗಿ ಅದನ್ನು ಸಮರ್ಥನೆ ಮಾಡಬೇಕು ಅಂತಾದರೆ ಹ್ಮ್ ಆ ಕ್ಷಾತ್ರ ಪರಂಪರೆಗೆ ವಿಧೀತವಾಗಿ ಕುವರನಾದಂಥ ನಿನಗೆ ಒಂದಿಷ್ಟು ಒಂದಿಷ್ಟು ಏನು ಒಂದು ಕರ್ಮದಲ್ಲಿ ನೀನು ತೊಡಗಿಸಿಕೊಳ್ಳುವ ಪೂರ್ವದಲ್ಲಿ ವಿಷಯ ಅಧಿಕಾರ ಕಾರಣ ಪ್ರಯೋಜನ ಅನುಬಂಧ ಚತುಷ್ಟಯಗಳು ಎನ್ನುವ ಹಾಗೆ ಹೇಳುವುದು ಹ್ಮ್ ವಾಲಿಯನ್ನ ರಾಮ ಕೊಂದ ಅಲ್ಲ ಯಾಕೆ ಕೊಂದ ಹೇಗೆ ಕೊಂದ ಯಾವುದಕ್ಕಾಗಿ ಕೊಂದ ಹ್ಮ್ ಎನ್ನುವುದಕ್ಕೂ ನೀನು ಸಮರ್ಥನೆ ಕೊಡಬೇಕಾಗ್ತದೆ ರಾಮ ಯಾವ ಕಾರಣಕ್ಕಾಗಿ ವಾಲಿಯನ್ನು ಹೊಡೆದ ರಾಮ ಬೇಟೆಯೋ ಆಕ್ಷೇಪ ಅಲ್ಲ ಆದರೂ ಪ್ರಾಣಿಗಳ ಪ್ರಾಣಾಪರಣಕ್ಕೂ ಒಂದು ಕಾರಣ ಬೇಕಾಗುತ್ತದೆ ಮೃಗ ಮಾಂಸ ಭೋಜನಕ್ಕೆ ಅರಸುಗಳು ಮನ ಮಾಡುದು ದುಶ್ಚರಿತವಲ್ಲ ಹೇಳಿದ್ದೇನೆ ನಾನು ಆದರೆ ಪರೀಕ್ಷಿಸಲು ಕೋಡಗದ ಮಾಂಸವು ಭಕ್ಷ್ಯವೇ ನಿನಗೆ ಮಂಗನ ಮಾಂಸ ತಿನ್ನುವವರು ಶಾಸ್ತ್ರವೇ ಹೇಳುತ್ತದಂತೆ ಕ್ಷತ್ರಿಯರಿಗಾಗಲಿ ಬ್ರಾಹ್ಮಣರಿಗಾಗಲಿ ಐದು ಉಗುರುಳ್ಳ ಐದು ಪ್ರಾಣಿಗಳು ಮಾತ್ರ ಭೋಜನಕ್ಕೆ ಅರ್ರ ಆ ವರ್ಗದಲ್ಲಿ ನಾನು ಬರುವುದಿಲ್ಲ ಹ್ಮ್ ಮಂಗನ ಉಗುರು ನಿನಗೆ ಆಭರಣವಾಗುವುದಿಲ್ಲ ಮಂಗನ ಚರ್ಮ ನಿನಗೆ ಉತ್ತರೀಯವಾಗುವುದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ವನಾಭಿಮುಖನಾಗಿ ಬಂದಂತ ನಿನಗೆ ಬೇಟೆಯಾಡುವುದಕ್ಕೆ ಅಧಿಕಾರ ಇಲ್ಲ ಅರಸನ ನೆಲೆಯಲ್ಲಿ ಇನ್ನು ಇನ್ನೂ ಕಾರಣ ಹೇಳಬಹುದು ಹ್ಮ್ ಹಗೆ ನಿನಗಿರಬಹುದು ಅಂತ ಹಗೆತನವ ನೆನೆಸುವರೆ ರಘುಕುಲದ ರಾಯರ ಕೊಂದುದಿಲ್ಲ ಮಗುಳವರ ಸತಿಯರಿಗೆ ತಪ್ಪಿ ನೆಡೆದುದಿಲ್ಲ ಇತಿಹಾಸ ಹೇಳ್ತದೋ ರಘುವಂಶದ ಅರಸನೊಬ್ಬನನ್ನ ವಾಲಿ ಕೊಂದಿದ್ದಾನೆ ಯಾರಾದರೂ ಮಾಹಿತಿ ಕೊಟ್ಟರು ನಿನಗೆ ನಿನ್ನ ವಂಶದ ಅನರಣ್ಯಕನನ್ನು ಕೊಂದಂತಹ ರಾಮ ದಕ್ಷಿಣದ ತುತ್ತ ತುದಿಯ ಸುವೇಲಾದ್ರಿಯ ಶಂಭಾಗದಲ್ಲಿ ನಿಂತು ಉತ್ತರದತ್ತ ದೃಷ್ಟಿ ಹಾಯಿಸಿ ಕೊನೆ ಮೀಸೆಗೆ ತುಪ್ಪ ಸವರಿ ಗಾಗಾಯಿಸಿ ನಗುತ್ತಾನೆ ಇನ್ನು ಬದುಕಿದ್ದಾನೆ ವರ್ಣನೆ ಚೆನ್ನಾಗುಂಟು ಕೊಲ್ಲ ನೀನು ಅವನನ್ನ ನಿಮ್ಮ ವಂಶದ ಸತಿಯರಿಗೆ ತಪ್ಪಿನೆಡೆದದದ್ದಿಲ್ಲ ಹ್ಮ್ ತಪ್ಪಿನೆಡೆದ್ದುಂಟಂತೆ ಇತ್ತೀಚೆಗೆ ವರ್ತಮಾನ ಬಂತು ರಾವಣನದ್ದು ಹ್ಮ್ ಹಾಗೇನ ಹಗೆತನ ಎನ್ನುವುದು ಕಾಣುವುದಕ್ಕಿಲ್ಲ ಇಲ್ಲ ವಾಲಿಯೊಂದಿಗೆ ಹೋರಾಡಿ ಪ್ರಪಂಚದ ಪಟ್ಟು ಬಡ ವಾಲಿಯೊಂದಿಗೆ ತನ್ನ ಸಾಮರ್ಥ್ಯ ವಿಶೇಷವನ್ನ ತೋರಿಸಿ ನಾನೊಬ್ಬ ಪರಾಕ್ರಮಿ ಎಂದು ಲೋಕಮುಖದಲ್ಲಿ ಬಿಂಬಿತನಾಗಬೇಕು ಎನ್ನುವಂತ ಕ್ಷಾತ್ರಯೋಚಿತವಾದ ಅಪೇಕ್ಷೆಯೋ ರಣದ ಮೇಲಭಿಲಾಶ ಇದ್ದೊಡೆ ಕೆಣಕ್ಕಿ ನೋಡಿದರೆ ಅರಿಯಬಹುದು ಹ್ಮ್ ಕೇಳಬಹುದಿತ್ತು ಬಾ ರಾಮ ಬಾ ವಾಲಿ ರಾಮನಾಮಕನಾದ ನಾನು ಬಂದಿದ್ದೇನೆ ಯುದ್ಧಕ್ಕೆ ಸಣ್ಣ ನಿಂತಿದ್ದೇನೆ ಹ್ಮ್ ಅದು ಅಲ್ಲ ಇನ್ನೂ ಅಧಿಕಾರ ಕಿಶ್ಕಿಂದೆಯ ಅಧಿಪತಿಯಾಗಿ ಇಲ್ಲಿಯ ನ್ಯಾಯಾನ್ಯಾಯ ವಿವೇಚನೆ ಮಾಡುವಂತ ವಾಲಿ ಹ್ಮ್ ಕಿಷ್ಗಿಂದೆಯ ನ್ಯಾಯಸಂಹಿತೆಗೆ ಅನುಗುಣವಾಗಿ ನಡೆಯಬೇಕಾದಂಥ ವಾಲಿ ಹ್ಮ್ ಸೂರ್ಯವಂಶ ನೀನು ಬಂದು ವಾಲಿಯನ್ನು ಶಿಕ್ಷಿಸುವುದಕ್ಕೆ ಯಾವ ನೆಲೆಯಲ್ಲಿ ಅಧಿಕಾರ ಸಿಗುತ್ತದೆ ಅದೂ ಇಲ್ಲ ಹ್ಮ್ ಮತ್ತೊಂದು ಕಾರಣ ಏನು ಪ್ರಯೋಜನ ಇದು ಪ್ರಧಾನ ಯಾವ ಪ್ರಯೋಜನ ಲಕ್ಷ್ಯ ನಿನಗೆ ತಾರೆ ಹಾಡಿದ ಮಾತು ಇನ್ನೂ ಸ್ಮೃತಿಪಟರದಲ್ಲಿ ಸ್ಪಷ್ಟವಾಗಿ ಉಂಟು ಹ್ಮ್ ಮಾತು ಕೊಟ್ಟೆಯಂತಲ್ಲ ವಾಲಿಯನ್ನ ಕೊಂದು ನಿನ್ನ ಹೆಂಡತಿಯಾದಂತ ರುಮೆಯನ್ನ ಬಿಡಿಸಿಕೊಡುತ್ತೇನೆ ಸುಗ್ರೀವನಿಗೆ ನೀನು ಹೇಳಿದ ಮಾತಂತೆ ನಿನ್ನ ಹೆಂಡತಿಯಾದಂತಹ ಸೀತೆಯನ್ನ ಅಪಹರಿಸಿದ ರಾವಣನ ವಿರುದ್ಧದ ಸಮರಕ್ಕಾಗಿ ಸುಗ್ರೀವನ ಸಹಾಯವನ್ನಾಚಿಸಿ ಬಂದೆಯಂತೆ ನಿನಗವನು ಸಹಾಯಿಯೇ ನಗು ಬರ್ತದೆ ರಾಮ ಈ ಸಂಕಟದ ಹೊತ್ತಿನಲ್ಲಿಯೂ ನಗು ಬರ್ತದೆ ಯಾಕೋ ನೀನು ನಿನ್ನ ಹುಚ್ಚು ಹುನ್ನಾರವನ್ನು ನೋಡಿ ನಗು ಬರ್ತದೆ ನೀ ನವಲ ಬಲದಲ್ಲಿ ವನ್ಯವೈರ್ಯ ತೀಸುವುದು ಹ್ಮ್ ಹ್ಮ್ ತಪ್ಪಲ್ಲ ಹ್ಮ್ ನಿಮ್ಮಿಬ್ಬರನ್ನು ದೈವವೇ ಒಂದು ಮಾಡಿತು ಹ್ಮ್ ಸಮುದ್ರೋತ್ತರಣವನ್ನು ಸಾಧಿಸಬೇಕು ಅಂತಾದರೆ ಹ್ಮ್ ಹಡಗೇ ಬೇಕಾಗ್ತದೆ ರಾಮ ಹರಿಗೋಲು ಸಾಕಾಗುವುದಿಲ್ಲ ಸಾಮಾನ್ಯ ಸಾಧನೆಯನ್ನ ಮಾಡುತ್ತೇನೆ ಒಂದು ಪ್ರಯೋಗ ಮಾಡುತ್ತೇನೆ ಎಂದು ಹೊರಟವರು ಕಡೆಯ ಪಕ್ಷ ದೋಣಿಯನ್ನಾದರೂ ತೆಗೆದುಕೊಂಡು ಹೋಗಬೇಕಾಗ್ತದೆ ಹ್ಮ್ ಹರಿಗೌಲನ್ನೇ ನಂಬಿ ರಾಮ ಇದು ಹುಚ್ಚು ಅನ್ನದ ಇನ್ನೇನು ಹಾಡ್ಲಿ ಗಂಡರಿಲ್ಲದ ಹೆಂಗಳೆಯರಂತೆ ನಾಚಿಕೊಂಡು ಮರೆಯಲ್ಲಿ ನಿಂತು ಚೋರತನದ ಶಿಖಂಡಿತನದ ವಿದ್ಯೆಯನ್ನ ಪ್ರಯೋಗ ಮಾಡುವ ಮೂಲಕ ವಾಲಿಯನ್ನ ಕೊಂದಂತ ನಿನ್ನ ಅಂಗ ಲೇಸಾಯಿ ತಯ್ಯ ನಿನ್ನಂಗ ಇನ್ನು ಎಷ್ಟು ಹೇಳಿದರು ಇದೊಂದು ಅಪ್ರಸಂಗವ ಎನ್ನುವುದು ಸ್ಪಷ್ಟ ರಾಮ ಬಂದಿದ್ದಾನೆ ಎಂದು ಹೇಳುವಾಗ ರಾಮನ ಉಪಸ್ಥಿತಿಯಲ್ಲಿ ಸುಗ್ರೀವರ ಈ ಪ್ರಕರಣಕ್ಕೊಂದು ಸಮಾಧಾನ ಕಂಡುಕೊಳ್ಳುವ ಹಾಗೆ ಯೋಚನೆ ಮಾಡಿದ್ದೆ ನಾನು ಆದರೆ ಈ ಪ್ರಸಂಗವನ್ನೇ ಅಪ್ರಸಂಗವಾಗಿ ಮಾಡಿಬಿಟ್ಟೆ ಇದರಿಂದ ನಿನಗೆ ಏನು ಕೀರ್ತಿ ಬರ್ತದೋ ನಾನು ಅರಿಯೆ ಹೇಳು ರಾಮ ವಾಲಿಯನ್ನು ಕೊಲ್ಲುವುದಕ್ಕಿರುವ ಕಾರಣ ಏನು ವಾಲಿಯನ್ನು ಕೊಲ್ಲುವುದಕ್ಕಿರುವ ನಿನಗಿರುವ ಅಧಿಕಾರ ಏನು ವಾಲಿಯನ್ನು ಕೊಂದ ಪರಿಣಾಮದಿಂದ ನಿನಗಾಗುವ ಪ್ರಯೋಜನ ಏನು ನನ್ನನ್ನು ಶಿಖಂಡಿ ಅನ್ನುತಿ ಮೋಸಗಾರ ಅನ್ನುತಿ ಕಾರಣ ಏನು ಅಧಿಕಾರ ಏನು ಪ್ರಶ್ನಿಸ್ತಿ ಹ್ಮ್ ಇದನ್ನೆಲ್ಲ ಕಂಡ್ರೆ ನೀ ಕೇವಲ ವಾನರ ಅಲ್ಲೇ ವಾನರರಿಗೆ ಅಧೀಪನಿ ಸಾಮಾನ್ಯ ಭಾಷೆಯಲ್ಲಿ ಕಪಿ ಎಂದರೂ ಆಗುತ್ತದೆ ಹ್ಞೂ ಆ ಕಪಿಗಳಿಗೆ ಬುದ್ಧಿ ಚಪಲತ್ವದಿಂದ ಕೂಡಿರುತ್ತದೆ ಹ್ಞೂ ಅಲ್ಲಿ ವಿಮರ್ಶೆ ಇರುವುದಿಲ್ಲ ವಿವೇಕವೂ ಇರುವುದಿಲ್ಲ ಅಲ್ಲ ಸಾಮಾನ್ಯ ತರ್ಕವೂ ಇರುವುದಿಲ್ಲ ಹ್ಞೂ ಅಂತಹ ಬುದ್ಧಿಗೆ ಕಪಿ ಬುದ್ಧಿ ಅಂತ ಹೆಸರು ನಿನ್ನಲ್ಲಿಯೂ ಈಗ ಆ ವಿಮರ್ಶೆಯೋ ತರ್ಕವೋ ಇತ್ಯಾದಿ ಯಾವುದನ್ನೂ ಕಾಣುವುದಿಲ್ಲ ಕೇವಲ ಕಪಿಯಲ್ಲ ಅಂತಹ ಚಪಲ ಬುದ್ಧಿಯ ಕಪಿಗಳಿಗೆ ನೀ ಅಧಿಪನಾಗಿದ್ದೀಯಲ್ಲ ಅಂತ ಖೇದದಿಂದ ಹೇಳಬೇಕಾಗುತ್ತದೆ ಹ್ಮ್ ಹ್ಮ್ ಯಾಕೆ ಅಂದರೆ ನೀ ನಿನ್ನ ಇರವೇನು ಎನ್ನುವುದನ್ನು ಮರುತ್ತಿದ್ದೀವಾಲಿ ನೀನು ಇಂದ್ರಜಾತ ವಾನರರಿಗೆ ಅಧಿಪನಾಗುವುದಕ್ಕಿಂತ ಮುಂಚೆ ನೀ ಇಂದ್ರಜಾತ ದೇವ ಸಂಕಲ್ಪ ನಿನ್ನ ಜನನಕ್ಕೆ ಕಾರಣ ಹ್ಮ್ ದೇವಸಂಕಲ್ಪ ಮರ್ಕಟಯೋನಿಯಲ್ಲಿ ಒಂದು ಜನನಕ್ಕೆ ಒಬ್ಬ ವ್ಯಕ್ತಿಯ ಜನನಕ್ಕೆ ಕಾರಣವಾಗುತ್ತದೆ ಅಂತಂದರೆ ಹಾಂ ಅದರ ಹಿಂದೆ ಲೋಕ ಕಲ್ಯಾಣದ ಸದುದ್ದೇಶವೇ ಇರುತ್ತದೆ ವಿನಃ ಹಾಂ ಲೋಕ ಕಂಟಕನಾಗಿ ಒಬ್ಬ ಉತ್ಪಾದ ಉತ್ಪತ್ತಿಯಾಗಬೇಕು ಲೋಕ ಕಂಟಕನಾಗಿ ಒಬ್ಬ ಮರಿಬೇಕು ಅನ್ನುವ ಉದ್ದೇಶದಿಂದ ಅಲ್ಲವಲ್ಲ ಹಾಂ ನೀನು ಎಷ್ಟರ ಮಟ್ಟಿಗೆ ಇಂದ್ರಜಾತನಾಗಿ ಕಾರ್ಯನಿರ್ವಹಿಸಿದ್ದಿ ದೇವ ಸಂಕಲ್ಪವೇ ಹೌದು ಅಂತ ಆದರೆ ಆ ಸಂಕಲ್ಪ ಕಾರಣದಿಂದ ಒಂದು ಜೀವ ಹುಟ್ಟುತ್ತದೆ ಅಂತ ಆದರೆ ಈಗ ಸಂಕಲ್ಪ ಮಾಡುವ ದೇವತೆಗಳಿಗೆ ಭವಿಷ್ಯ ನಿರ್ಣಯ ನಿರ್ಧರಿಸುವಂತ ಇದು ಭವಿಷ್ಯವನ್ನು ಎಲ್ಲವನ್ನು ನಿರ್ಣಯಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ ಕರ್ಮ ಭೂಮಿಯಲ್ಲಿ ಹುಟ್ಟಿದವರು ಇಲ್ಲಿಯ ಭೂಮಿಯ ಮಣ್ಣಿನ ವಾಸನೆಗೆ ಸಿಲುಕಿ ತಮ್ಮ ಸಂಕಲ್ಪವ ತಮ್ಮ ಜನ್ಮದ ಉದ್ದೇಶವನ್ನು ಮರೆತು ಅವ್ಯವಹಾರದಲ್ಲಿ ತೊಡಗಿಕೊಳ್ಳುವುದಕ್ಕುಂಟು ಎನ್ನುವುದಕ್ಕೆ ನೀ ನಿದರ್ಶನ ಆದ್ದರಿಂದ ಆದ್ದರಿಂದ ಹೇಳ್ತೇನೆ ಕೇಳು ನೀನು ಯಾವ ಸದುದ್ದೇಶದಿಂದ ದೇವ ಸಂಕಲ್ಪದಂತೆ ಇಲ್ಲಿ ಹುಟ್ಟಿದ್ದೀಯೋ ಆ ಸಂಕಲ್ಪ ಈಗ ನಿನ್ನಿಂದ ಸಂಪೂರ್ಣ ಮರೆಯಾಗಿ ಹೋಗಿದೆ ಇಲ್ಲ ಅಂತಲ್ಲ ಗೋಲಭನೋ ಮಾಯಾವಿಯೋ ಮುಂತಾದಂತಹ ದುಷ್ಟರನ್ನು ಕಂಡ ಕಾಲಕ್ಕೆ ನೀನವರನ್ನು ಶಿಕ್ಷಿಸುವ ಒಳ್ಳೆಯ ವೃತ್ತಿಯನ್ನು ಮಾಡಿದ್ದಿ ಅಂತ ನಾ ಕೇಳಿ ತಿಳಿದಿದ್ದೇನೆ ಅದಲ್ಲ ಕೇವಲ ಅನಾರ್ಯರಾಗಿದ್ದಂತಹ ನೀವು ನಿಮ್ಮ ಸಂತಾನವೊಂದು ಆರ್ಯ ಪ್ರವ ಆರ್ಯ ಸಂಸ್ಕಾರವೊಂದಷ್ಟನ್ನು ರೂಢಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ನೀ ಮಾತ್ರ ಅಲ್ಲ ನಿನ್ನವರಿಗೂ ಕೂಡ ವಿವಾಹವೋ ಅಲ್ಲ ಮೂರ್ಧಾಭಿಷೇಕನಾಗಿ ರಾಜ್ಯಭಾರ ನಡೆಸುವುದೋ ಆಡಳಿತ ನಡೆಸುವುದೋ ಅಲ್ಲೆಲ್ಲ ಔತ್ತರೇಯರಾದಂತಹ ನಮ್ಮ ಒಂದಷ್ಟು ಆರ್ಯ ಸಂಸ್ಕೃತಿಯನ್ನು ನೀನು ಪಡ್ಕೊಂಡಿದ್ದೀಯ ಅನುಸರಿಸುತ್ತಿದ್ದೀಯ ಅನ್ನುವುದು ಗೊತ್ತು ಸರಿ ಆದರೆ ಬರ್ತಾ 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 ಅಂತಹ ನಿನ್ನ ನೈತಿಕತೆ ಅದು ಶಿಥಿಲವಾಗುತ್ತಾ ಅಧಪತನವಾಗುತ್ತಾ ಆಗುತ್ತಾ ಸಾಗಿದ್ದು ನಿನಗೆ ಗೊತ್ತಾಗಲೇ ಇಲ್ಲ ಆದ್ದರಿಂದ ನನ್ನ ಬಾಣ ನಿನ್ನ ಎದೆಯನ್ನು ನಾಟಿ ಪ್ರಾಣ ಸಂಕಟವನ್ನು ಒದಗಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನೀ ನನ್ನ ಕುರಿತಾಗಿ ಜರಿಯುತ್ತಾ ಇರುವಂತಹದು ಕೇವಲ ಪ್ರಾಣ ಸಂಕಟಕ್ಕೆ ಬಡಬಡಿಸುವಿಕೆ ಅಂತ ಮಾತ್ರ ನನಗನ್ನಿಸ್ತದೆ ಅಲ್ಲವೇ ಹೋದರೆ ನೀ ಮಾಡಿದಂತಹ ಮಾತು ಜಾಣನ ಹೊಂದಬಹುದು ಕ್ಷೋಣಿಯಳು ಪರಾಕ್ರಮದಲ್ಲಿನ ಗೆಣೆ ಯಾರೂ ಇಲ್ಲ ಎನ್ನುವಂತಹ ಮಾತುಗಳೆಲ್ಲ ನೀ ವ್ಯಂಗ್ಯಾರ್ಥದಲ್ಲಿ ಬಳಸಿರಬಹುದು ಆದರೆ ಯಥಾರ್ಥವೂ ಹೌದದು ವ್ಯಂಗ್ಯಾರ್ಥದಲ್ಲಿ ನಾನು ಬಳಸಿದ್ದೆ ಅಲ್ಲ ರಾಮನ ಕುರಿತಾಗಿ ರಾಮನ ಯೋಗ್ಯತೆಯ ಕುರಿತಾಗಿ ಸ್ಪಷ್ಟ ಅರಿವುಂಟು ವಾಲಿಗೆ ಆದರೆ ಮತ್ತೆ ನನಗಿದ್ದಂತ ಪೂರ್ವ ಕಲ್ಪನೆ ಅದಕ್ಕೆ ತದ್ವಿರುದ್ಧವಾಗಿ ವಾಲೆಯಿಂದ ಬಂದಂತಹ ಹ್ಮ್ ರಾಮನಿಂದ ಬಂದಂತಹ ಅವರ ಪ್ರಕ್ರಿಯೆ ಹ್ಮ್ ಒಂದಕ್ಕೊಂದು ವಿಭಿನ್ನವಾಗಿ ಒಂದಕ್ಕೊಂದು ವಿರುದ್ಧವಾಗಿತ್ತು ಆ ಕಾರಣಕ್ಕೆ ನನ್ನ ಭ್ರಮ ನಿರಾಸನ ಹೊಂದಿ ಹುಟ್ಟಿದಂತಹ ಮಾತುಗಳು ವೈರುಧ್ಯವನ್ನು ಕಾಣುತ್ತೆ ಅಂತ ಹೇಳೋದಲ್ವಾ ನನ್ನ ವಂಶಸ್ಥರನ್ನೆಲ್ಲ ನೀನು ನೆನಪಿಸುತ್ತಿ ಎಲ್ಲ ಸತ್ಕಾರ್ಯವನ್ನು ಮಾಡಿದವರೇ ಹೆಚ್ಚಿನವರು ಸತ್ಕಾರ್ಯವನ್ನೇ ಮಾಡಿದವರೇ ಆಗಿದ್ದಾರೆ ನನ್ನ ವಂಶದಲ್ಲಿ ಒಂದೊಂದು ಮಾನವೀಯ ಮೌಲ್ಯಕ್ಕೆ ಒಂದೊಂದು ನೈತಿಕತೆಗೆ ಒಬ್ಬೊಬ್ಬರು ಒಬ್ಬೊಬ್ಬರು ವಿಗ್ರಹ ಸ್ವರೂಪರಾಗಿ ಕಾಣಿಸಿಕೊಳ್ಳುತ್ತಾರೆ ಆ ಪರಂಪರೆಯಿಂದಲೇ ಬಂದವನು ನಾನು ತಪ್ಪಿ ತಪ್ಪಿನಡೆಯುವುದಕ್ಕುಂಟೋ ನೀ ಹೇಳ್ತಿ ಆಕ್ಷೇಪ ಮಾಡ್ತಿ ಅದೇ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ನಿನ್ನಿಂದ ಹೊರಟಂತಹ ಉದ್ಘಾರಗಳು ಅಂತ ನಾನು ಅದನ್ನು ತಿಳಿಯುತ್ತೇನೆ ಏನೇನೆಲ್ಲ ಹೇಳ್ತೀಯಲ್ಲ ಬೇಟೆಯೋ ಕೇಳ್ತಿ ಹ್ಮ್ ಬೇಟೆಯೇ ಬೇಕು ಅಂತಾದರೆ ಹ್ಮ್ ನಾನು ಇಲ್ಲಿಗೆ ಬರಿ ಬರಬೇಕು ನಿನ್ನನ್ನೇ ಹೊಡಿಬೇಕು ಅಂತ ಉಂಟು ಅಲ್ಲ ಮೃಗ ಮಾಂಸಕ್ಕಾದ ಆಸೆಯಿಂದ ಹೊಡೆದಿಯೋ ಕೇಳ್ತಿ ಹ್ಮ್ ಅದಾಗಿದ್ರೆ ನಿನ್ನ ಹಾಗೆ ಸುಗ್ರೀವನು ಮೃಗವೇ ತಾನೆ ನೀ ಮೃಗ ಅಂತ ನಾ ತೀರ್ಮಾನಿಸ್ತೇನೆ ಅಂತ ಆದರೆ ನಿನ್ನ ಹಾಗೆ ಸುಗ್ರೀವನು ಹನುಮಂತನೋ ಅಲ್ಲ ಮತ್ತವನ ಜೊತೆಯಲ್ಲಿದ್ದವರು ಯಾರನ್ನೂ ನಾ ಹೊಡೆಯಬಹುದಿತ್ತು ಅದಲ್ಲ ಅವನಲ್ಲಿ ಸಖ್ಯವನ್ನು ಬೆಳೆಸಿದೆ ನಿನ್ನಲ್ಲಿಗೆ ಬಂದೆ ಇನ್ನೊಂದು ಪ್ರಸ್ತಾಪ ಹೇಳಿದೆ ಸಹಾಯಕ್ಕಾಗಿ ನೀನು ಅವನನ್ನ ಆಶ್ರಯಿಸಿದಿ ಅಂತ ನೀ ಪರಾಕ್ರಮಿ ಅಲ್ಲ ಅಂತ ಮತ್ತೆ ಆದರೆ ಕಳೆದುಕೊಂಡಂತಹ ಸತಿಯನ್ನು ಪಡೆಯುವ ಪತಿಯಾಗಿ ನನಗೆ ನಿನ್ನ ಪರಾಕ್ರಮ ಬೇಕೋ ಅವಶ್ಯಕತೆ ಉಂಟು ಒಂದಲ್ಲ ಎರಡಲ್ಲ ಹದಿನಾಲ್ಕು ಸಾವಿರ ಜನ ರಕ್ಕಸರನ್ನು ನಿಂತ ನಿಲುವಿನಲ್ಲಿ ವಧಿಸಿದಂತಹ ಅಲ್ಲ ಸಾವಿರಾನೆಯ ಉಳ್ಳಂತಹ ತಾಟಕಿಯನ್ನು ಸಂಹರಿಸಿದಂತಹ ಅಂತಹ ರಾಮನಿಗೆ ಅದು ಶೈಶವಾವಸ್ಥೆಯಲ್ಲಿಯೇ ಬಾಲ್ಯದಲ್ಲಿಯೇ ಅಂತಹ ರಾಮನಿಗೆ ನನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ವಾಲಿಯಂತವನ ಪರಾಕ್ರಮ ಅಲ್ಲ ಮತ್ತೊಬ್ಬನ ಸಹಾಯ ಬೇಕಾದೀತು ಸಹಾಯ ಅದು ನನಗಾಗಿ ನನ್ನ ಪ್ರಯೋಜನಕ್ಕಾಗಿ ನಾ ಮಾಡಿಕೊಂಡದ್ದು ಅಲ್ಲ ಅವನಿಗಾಗಿ ನಾ ಮಾಡಿಕೊಂಡದ್ದು ಎನ್ನುವುದನ್ನು ತರ್ಕಿಸುವಲ್ಲಿ ನಿನ್ನ ಕಪಿಬುದ್ಧಿಗೆ ಸಾಮರ್ಥ್ಯವೇ ಇಲ್ಲ ಸುಗ್ರೀವ ನ ಸಹಾಯವನ್ನು ನಾನಿರೀಕ್ಷಿಸಿ ನಿನ್ನನ್ನು ಕೊಲ್ಲುತ್ತೇನೆ ಅಂತ ಹೇಳಿದ್ದೇ ಅಲ್ಲ ನಾನು ನಿನ್ನಲ್ಲಿ ಪರಾಕ್ರಮ ಅಂತ ಹೇಳಿದೆ ಪರಾಕ್ರಮಿಗಳೇ ಬೇಕಾಗಿದ್ದರೆ ನನಗೆ ನಿನ್ನಲ್ಲಿಗೆ ಬರಬೇಕಾಗಿತ್ತು ಆದರೆ ನನಗೆ ಕಿಷ್ಕಿಂದಗೆ ಹೋಗಿ ಅಂತ ಹೇಳಿದವರು ವಾಲಿಯನ್ನು ಭೇಟಿ ಮಾಡುವಂತ ಯಾರು ನಿರ್ದೇಶನ ನಿನ್ನ ವಿಳಾಸವನ್ನು ಯಾರೂ ಕೊಟ್ಟದ್ದಿಲ್ಲ ಇಲ್ಲಿಗೆ ಕಳುಹಿಸಿ ಕೊಟ್ಟವರು ಯಾರು ಗೊತ್ತುಂಟು ಯಾರು ಕದಂಬನಂತವರು ಅವನು ರಕ್ಕಸನಾಗಿದ್ದಾಗ ಆಡಿದಂತಹ ಮಾತಲ್ಲ ಗಂಧರ್ವ ನನ್ನ ಬಾಣತಾಗಿದ ಮೇಲೆ ಶಾಪ ವಿಮೋಚನೆಗೊಂಡು ಗಂಧರ್ವನಾಗಿ ನಿಂತು ಅವನ ಆಡಿದಂತಹ ಮಾತು ಸುಗ್ರೀವನೆಂಬಂತಹ ಧರ್ಮಾತ್ಮನಿದ್ದಾನೆ ಅವನ ಸಹ ಅವನನ್ನು ನೀನು ಸೇರಿಕೊಳ್ಳು ಅವನ ಸಖ್ಯವನ್ನು ಎಸಗಿಕೊಳ್ಳು ಅಂದರೆ ನನಗೆ ಸೀತಾನ್ವೇಷಣೆಗೋ ಸೀತೆಯನ್ನು ಮರಳಿ ಪಡೆಯುವುದಕ್ಕೋ ಅಂತ ಅದಕ್ಕೆ ಅರ್ಥ ಅಲ್ಲ ಅವರು ಹಾಗೆ ಹೇಳಲು ಇಲ್ಲ ಅಥವಾ ಶಬರಿಯಂತಹ ಮುದುಕಿ ನಿನಗೂ ಗೊತ್ತಿರಬಹುದು ಮತಂಗ ಶಿಷ್ಯ ಆಕೆ ನಿನ್ನಲ್ಲಿಗೆ ಹೋಗುವಂತ ಯಾಕೆ ಹೇಳಿಲ್ಲ ನಿನ್ನಲೇನಾದರೂ ದ್ವೇಷ ಉಂಟು ಅವಳಿಗೆ ಇಲ್ಲಲ್ಲ ಅವಳು ಸುಗ್ರೀವನ ಕಡೆಗೆ ನಿರ್ದೇಶನ ನೀಡಿದಳು ಯಾಕೆ ಸುಗ್ರೀವ ಸತ್ಯಾತ್ಮನಿದ್ದಾನೆ ಧರ್ಮಾತ್ಮನಿದ್ದಾನೆ ಎಂಬ ಕಾರಣಕ್ಕಾಗಿ ಆದ್ದರಿಂದ ನಾನವನನ್ನು ಸ್ನೇಹಿತನನ್ನಾಗಿ ಅಂಗೀಕರಿಸಿದ್ದು ಹೌದು ನಿನ್ನ ಬಲ ನನಗೆ ಅಗತ್ಯವೇ ಇಲ್ಲ ಇಷ್ಟಾಗಿಯೂ ಸುಗ್ರೀವನ ಸಹಾಯ ಬೇಕು ನನಗೆ ಬೇಕಾಗಿ ಅಲ್ಲ ಅವನ ಸೇ ಅವನಿಗೆ ಸೇವೆ ಮಾಡುವಂತಹ ಅವಕಾಶವನ್ನು ಕಲ್ಪಿಸುವುದಕ್ಕಾಗಿ ಅವನ ಸಹಾಯವನ್ನು ಪಡೆದರೂ ಪಡೆಯಬಹುದು ಸಂದರ್ಭದಲ್ಲಿ ದುಂದುಬಿಯ ಅಟ್ಟೆಯನ್ನು ನಾನು ಯೋಜನಾಂತರಕ್ಕೆ ಹಾರಿಸಿದಾಗ ಅಲ್ಲ ಸಪ್ತಾಳ ವೃಕ್ಷಗಳನ್ನು ಏಕಭಾ ಬಾಣದಿಂದ ಘಾತಿಸಿದ ಕಾಲಕ್ಕೆ ಅವನ ಆಡಿದಂತಹ ಮಾತೇನು ಗೊತ್ತೋ ಸ್ಪಷ್ಟವಾಗಿಯೇ ಹೇಳಿದ್ದಾನೆ ಇಂತಹ ಪರಾಕ್ರಮಿಗೆ ಸುಗ್ರೀವನಂತಹವನ ಅಥವಾ ಯಾರ ಸಹಾಯವು ಅಗತ್ಯ ಇಲ್ಲ ನಾನು ಅವನನ್ನನುಸರಿಸುತ್ತಾ ಅವನ ಸೇವೆ ಮಾಡ್ತೇನೆ ಕರಿಷ್ಯೆ ಅಹಂ ಎನ್ನುವುದಾಗಿ ಅವನೇ ಹೇಳಿದ್ದು ಏನನ್ನು ನನ್ನ ಸೇ ನನ್ನನ್ನು ಅನುಸರಿಸಿಕೊಂಡು ಅನುಯಾತ್ರ ನರೇಂದ್ರ ಕರಿಷ್ಯಂ ಅಹಂ ಕರಿಷ್ಯೆ ಅಹಂ ನರೇಂದ್ರನನ್ನು ಅನುಸರಿಸಿಕೊಂಡು ಬರ್ತೇನೆ ನಾನು ಅವನು ಸೇವೆ ಮಾಡ್ತೇನೆ ಅವನಿಗೆ ಬೇರೆಯವರ ಸೇವೆ ಅವಶ್ಯಕತೆ ಇಲ್ಲ ಇದು ಅವನದ್ದೇ ಮಾತು ಸ್ಪಷ್ಟವಾದ ಉಕ್ತಿ ನನ್ನ ಸೇವೆಗಾಗಿ ಅವನು ಬಂದರೆ ನಾ ಸ್ವೀಕರಿಸ್ತೇನೆ ಇಲ್ಲ ಅಂತ ಹೇಳೋದಕ್ಕಾಗುವುದಿಲ್ಲ ಆದ್ರಿಂದ ನೀ ಹೇಳಿದ ಹಾಗೆ ಯಾವ ಸಹಾಯದ ಅಪೇಕ್ಷೆಯಿಂದ ಅದು ಪಡೆಯುವುದಾದ್ರೆ ನಿನ್ನಂಥವನು ನಿನ್ನಂಥವನಿಂದ ಪಡೆಯುವುದು ನೀನು ನಿನ್ನ ಸಹಾಯವನ್ನು ನಾ ಪಡೆದರೆ ಉಪಯೋಗಿಸಿಕೊಳ್ಳಬೇಕಾದ್ದು ಬಳಸಿಕೊಳ್ಳಬೇಕಾದದ್ದು ರಾವಣನಂತಹ ಧೂರ್ತನನ್ನು ಒದಿಸುವುದು ನೀವು ವಧಿಸಬಹುದು ಯಾಕಂದರೆ ನಿಮ್ಮೀರ್ವರದ್ದು ಒಂದೇ ತಂತ್ರ ಕಾಮತಂತ್ರ ಇಬ್ಬರದ್ದೂ ಸಹ ಆದ್ದರಿಂದ ನಾ ನಿನ್ನನ್ನು ಸಹಾಯಕ್ಕಾಗಿ ಯಾಚಿಸುವ ಪ್ರಶ್ನೆಯೇ ಇಲ್ಲ ರಾವಣನನ್ನು ನಾನೇನು ಅಂತ ವಿಚಾರಿಸಿಕೊಳ್ಳುತ್ತೇನೆ ಕೊಳ್ತೇನೆ ಆ ಪ್ರಶ್ನೆ ಅಲ್ಲ ಇನ್ನೊಂದು ಉಳಿಯಿತು ಅಧಿಕಾರ ಏನು ಕಾರಣ ಏನು ಅಂತ ಯಥಾರ್ಥಕ್ಕೆ ಹೇಳ್ತೇನೆ ನೀ ಬಿದ್ದದ್ದು ನನ್ನ ಬಾಣದಿಂದ ಅಂತ ನೀ ತಿಳಿದಿದ್ದಿ ಅಲ್ಲ ನಿನ್ನ ನೈತಿಕ ಅಧಪ್ಪತನದಿಂದ ನೀ ಬಿದ್ದಿದ್ದಿ ರಾಮನು ಮಾತ್ರನಾಗಿ ಅವನ ಬಾಣವೊಂದು ಕಾರಣವಾಗಿ ನೀ ಬಿದ್ದು ಬಿದ್ದದ್ದು ಯಥಾರ್ಥಕ್ಕಾಗಿ ನೀನು ಧರಾಶಾಹಿಯಾಗಿ ವರ್ಷಗಳು ಎಷ್ಟೋ ಸಂದು ಹೋಯಿತು ಯಾವಾಗ ಗೊತ್ತೋ ಏನ್ ಮಾಡಿದೆ ನೀನು ನೀ ಮಾಡಿದ್ದನ್ನೊಮ್ಮೆ ಯೋಚನೆ ಮಾಡಿಕೊಳ್ಳು ನಿನ್ನಲ್ಲಿ ಸಾವಿರ ತಪ್ಪುಗಳಿರುತ್ತಾ ನನ್ನನ್ನು ತಪ್ಪಿತಸ್ಥನನ್ನಾಗಿ ಬಿಂಬಿಸುವುದಕ್ಕೆ ನೀವು ಹೊರಡ್ತಿ ಸಾಧ್ಯ ಯಾವ ತಪ್ಪನ ನೀವು ನಿನ್ನ ವರ್ತನೆಯನ್ನು ನೀನೊಮ್ಮೆ ಪರಾಮರ್ಶೆ ಮಾಡಿಕೊಳ್ಳು ನೀ ಮಾಡಿದ್ದು ಏನನ್ನು ನಿನ್ನ ಹೆ ನೀ ಯಾರನ್ನು ಯಾರನ್ನು ಒಮ್ಮೆ ನೆನಪು ಮಾಡಿಕೊ ಯಾರನ್ನು ಸತಿಯ ಮುಟ್ಟುವುದು do ತಪ್ಪು ಮಾಡಿದ ಅಂತ ನೀ ಭಾವಿಸಿದಿ ಆ ತಪ್ಪಿಗೆ ಶಿಕ್ಷೆ ಕೊಡುವುದಕ್ಕೆ ಹೊರಟಿ ಆ ಶಿಕ್ಷೆ ಕೊಡುವಂತಹ ಉನ್ಮಾದದಲ್ಲಿ ನೀ ಮಾಡಿದಂತಹ ತಪ್ಪು ಮಹತ್ತರವಾದದ್ದು ಅನ್ನುವುದು ನಿನ್ನ ಅರಿವಿಗೆ ಬಾರದೇ ಹೋಯಿತಲ್ಲ ಏನು ನೀನು ಮಾಡಿದ್ದು ನಿನ್ನ ತಮ್ಮನ ಸತಿಯನ್ನು ಮುಟ್ಟಿದ್ದು ಅವಳನ್ನು ನಿನ್ನ ಹಾಸಿಗೆಗೆ ಎಳೆದುಕೊಂಡದ್ದು ಅಯ್ಯ ಒಮ್ಮೆ ಯೋಚನೆ ಮಾಡು ಹೇಗೆ ತಮ್ಮನ ಸತಿ ಅಂದರೆ ಮಗಳಿಗೆ ಸಮಾನ ನೀನೇ ಮದುವೆ ಮಾಡಿಸಿದ್ದು ಹೆಂಡತಿ ಸೊಸೆಯಾಗಿಯೋ ಮೊಗಳಾಗಿಯೋ ಅವಳನ್ನು ನೀ ಕಾಣಬೇಕಾಗಿತ್ತು ಅಂತವಳನ್ನು ನಿನ್ನೂ ನಿನ್ನ ಶಯನಾಗಾರಕ್ಕೆ ಎಳೆದುಕೊಂಡೆ ಇದನ್ನೇ ಹೇಳಿದ್ದು ನಾನು ನೈತಿಕ ಅಧಪತನ ಅಂತ ಅವಳು ಬಂದು ಒಂದು ವೇಳೆ ಎಲ್ಲಿಯಾದರೂ ನಿನ್ನ ಕಾಲಿಗೆರಗತಾಳೆ ಅಂತ ಭಾವಿಸಿಕೊಳ್ಳು ಏನಂತ ಆಶೀರ್ವಾದ ಮಾಡ್ತೀಯ ಅವಳಿಗೆ ಆಶೀರ್ವಾದ ಮಾಡುವಂತಹ ನೈತಿಕ ಅರ್ಹತೆಯನ್ನು ನೀವು ಉಳಿಸಿಕೊಂಡಿದ್ದೀಯೋ ಅಧಿಪನಾಗಿ ನೀನು ಹೀಗೆ ಮಾಡ್ತೀಯಂತಾದರೆ ನಿನ್ನ ಊರಿನ ಪ್ರಜೆಗಳೆಲ್ಲಿಯಾದರೂ ಇಂತಹದನ್ನೇ ನಿನ್ನಿಂದ ಪಾಠ ಕಲಿತು ಮಾಡಿದರು ಅಂತಾದರೆ ಪ್ರಶ್ನಿಸುವುದಕ್ಕೆ ನಿನಗಧಿಕಾರ ಇದ್ದೀತೋ ಆಗ ಆಗ ನೀ ಯಾವ ನೆಲೆಯಲ್ಲಿ ವಾನರ ಅಧಿಪನಾಗಿ ಉಳಿಯುವುದಕ್ಕೆ ಸಾಧ್ಯ ಆಗ್ತದೆ ಅಲ್ಲ ನೀ ಕಟ್ಟಿದ ಈ ಸಾಮ್ರಾಜ್ಯಕ್ಕೆ ಅಧಿಕಾರವನ್ನು ನಡೆಸುವುದಕ್ಕೆ ಹೇಗೆ ಸಾಧ್ಯವಾದೀತು ನಿನಗೆ ಇದೆಲ್ಲವೋ ಶೈತಿಲ್ಯ ಇದನ್ ಇಂತಹ ಗುರುತರವಾದಂತಹ ದೋಷವನ್ನು ನಿನ್ನಲ್ಲಿರಿಸಿಕೊಂಡು ನನ್ನಲ್ಲಿ ಅಧಿಕಾರ ಏನು ಮೋಸಗಾರ ವಂಚಕ ಅಂತೆಲ್ಲ ಹೇಳುವುದಕ್ಕೆ ತಡಗತಿ ನನಗೆ ಯಥಾರ್ಥಕ್ಕೆ ಅಧಿಕಾರ ಏನುಂಟು ಕೇಳಿದರೆ ಏನುಂಟು ನೀನೇ ಹೇಳ್ತಿ ಸೂರ್ಯವಂಶೀಯ ಅಂತ ಮನುಷ್ಯರು ಹೀಗಿರಬೇಕು ಹೀಗಿರಬಾರದು ಆಡಳಿತ ನಡೆಸುವವರು ಹೀಗಿರಬೇಕು ಹಾಗಿರ ಹೀಗಿರಬಾರದು ಎನ್ ಎನ್ನುವುದಕ್ಕೆಲ್ಲ ಸ್ಮೃತಿಯನ್ನು ಬರೆದಿರಿಸಿದ್ದಾರೆ ನನ್ನ ಪೂರ್ವಜ ಮನುವಂ ಮನು ಎಂಬಾತ ವಿಧಿ ನಿಷೇಧಗಳೇನು ಏನು ಮಾಡಬೇಕು ವ್ಯಕ್ತಿ ಆದವ ಏನು ಮಾಡಬಾರ್ದು ಎನ್ನುವುದರ ಕುರಿತು ಸಂಪೂರ್ಣ ವಿವರಣೆಯನ್ನು ನೀಡಿದ್ದಾನೆ ಅದರ ಪ್ರಕಾರ ಎಲ್ಲಿ ಯಾರು ಪರ ಪೀಡಕರಾಗಿರ್ತಾರೋ ಸತ್ಯ ಧರ್ಮ ನ್ಯಾಯಗಳನ್ನು ತಪ್ಪಿ ನಡೆಯುತ್ತಾರೋ ಅಂಥವರನ್ನು ಶಿಕ್ಷಿಸುವಂತಹ ಅಧಿಕಾರ ನಮಗೆ ಮನುವಿನಿಂದಲೇ ನಮಗೆ ಅಂದರೆ ನಮಗೆ ಸೂರ್ಯವಂಶೀಯರಿಗೆ ವ್ಯಾಪ್ತಿ ಉಂಟು ವ್ಯಾಪ್ತಿ ಉಂಟು ಎಲ್ಲೇ ಇರಲಿ ತಪ್ಪಿತಸ್ಥರು ಯಾರು ಅಂತ ನಮ್ಮ ಗಮನಕ್ಕೆ ಬಂತು ಅಂತ ಆದರೆ ಆಗ ನಾವು ಶಿಕ್ಷಿಸುವುದಕ್ಕೆ ಅಧಿಕಾರವನ್ನು ಹೊಂದಿರುತ್ತೇವೆ ಅದರಲ್ಲಿಯೂ ನೀ ಮಾಡಿದಂತಹ ಇಂತಹ ಗುರುತರ ಅಪವಾದ ಉಂಟಲ್ಲ ಇದಕ್ಕೆ ಬೇರೆ ಯಾವುದೇ ಕಾರಣ ಬೇಡ ಬೇರೆ ಯಾವುದೇ ವಿವರಣೆ ಅಗತ್ಯ ಇಲ್ಲ ವಿಚಾರಣೆಯೂ ಕೂಡ ಇಲ್ಲದೆ ವಧಿಸುವುದೇ ಇದಕ್ಕೆ ಶಿಕ್ಷೆ ಆಗುತ್ತದೆ ರಾಮ ಆದರೂ ಆದರೂ ಕೂಡ ನಾನು ನಿನಗೆ ಕಾಯಖಂಡನವೆಂಬಂತಹ ಶಿಕ್ಷೆಯನ್ನು ನಿಜ ಮಾತಿನೊಳಗೆ ಈತ ಇದ್ದೇನೆ ರಾಮ ಸೂರ್ಯವಂಶ ಜಾತನಾದಂತ ನಿನಗೆ ಹ್ಮ್ ಕುಲದಲ್ಲಿ ಆವಿರ್ಭವಕ್ಕೆ ಬಂದಂತ ನೀನು ಹ್ಮ್ ಸಶೈಲವನ ಕಾಣನ ಹ್ಮ್ವಾಕುಲಂ ಎಂಬೂ ಸಶೈಲವನ ಕಾನನಂ ಹೌದು ಪ್ರಗಪಕ್ಷಿ ಮನುಷ್ಯನ ನಿಗ್ರಹಾನುಗ್ರಹಪಿ ಉಂಟು ನಾನು ಕೇಳಿದ್ದೇನೆ ನಾನು ಹ್ಮ್ ಎಲ್ಲಿದ್ದರೂ ಕೂಡ ತಪ್ಪಿಸತ್ತರು ನಿಮ್ಮ ಗಮನಕ್ಕೆ ಬಂದರು ಅಂತಾದರೆ ಅವರನ್ನ ಶಿಕ್ಷಿಸುವಂತ ಅಧಿಕಾರ ವಿಚಾರಣೆ ಶಿಕ್ಷಿಸುವ ಅಧಿಕಾರ ನಿಮಗೆ ಬರ್ತದೆ ಏನು ನೀನು ಹುಟ್ಟಿದ ಮೇಲೆ ಬಂದದ್ದು ಅದು ಅಲ್ಲ ಮೊದಲಿಂದಲೂ ಉಂಟಲ್ಲ ಇಕ್ಷಾಕು ಎನ್ನುವವನಿಗೆ ಇಂದ ಆರಂಭವಾದದ್ದು ಅದೇ ಒಂದು ಪರಂಪರೆ ವಿಚಾರ ಇಲ್ಲದೆ ಶಿಕ್ಷಿಸುವಂತ ಅಧಿಕಾರ ಆ ಕಾಲದಿಂದಲೇ ನಿಮಗೆ ಬಂದದ್ದವದು ಅಂತಾದರೆ ಏನು ವಾಲಿಯ ತಪ್ಪು ಮಾತ್ರ ಕಾಣುವುದು ನಿನಗೆ ಮತ್ತೆ ನಿಮ್ಮ ವಂಶದ ರಸನನ್ನ ಕೊಂದಂತ ರಾವಣ ಇನ್ನೂ ಜೀವಂತವಾಗಿದ್ದಾನೆ ನೀನು ಹುಟ್ಟುವುದಕ್ಕೆ ಪೂರ್ವದಲ್ಲಿ ನಿನ್ನ ವಂಶದಲ್ಲಿ ಬಂದಂತ ಪೂರ್ವ ಸೂರಿಗಳಿಗೆ ನನ್ನ ಪ್ರಶ್ನಿಸುವಂತಹ ಅದಟ್ಟು ಇರ್ಲಿಲ್ವೋ ಅಷ್ಟೇ ಶಿಕ್ಷೆಯ ಯಾಕೆ ಶಿಕ್ಷಿಸುವುದಿಲ್ಲ ಅಂತ ಹೇಳಿದ್ಯಾರು ನಿನಗೆ ಅಲ್ಲ ಶಿಕ್ಷಿಸುವುದಕ್ಕೆ ಕಾಲ ಯಾವುದು ಅಂತ ಈಗ ಬರ್ತಾ ಉಂಟು ಅದೆಯೋ ಕೊಂದದ್ದು ನೀನು ಹುಟ್ಟಿದಾಗ ಅಲ್ಲ ನಿನ್ನ ಅಪ್ಪ ದಶರಥನ ಕಾಲದಲ್ಲಿ ಅಲ್ಲ ತಲೆಮಾರು ತಲೆಮಾರು ಕಳೆದು ಹೋಗಿದೆ ತನಕವೂ ಕೂಡ ಪ್ರಶ್ನಿಸುವಂತ ಅಧಿಕಾರವನ್ನು ನೈತಿಕತೆಯನ್ನು ಸೂರ್ಯವಂಶದವರು ತೋರ್ಲಿಲ್ಲ ನಮ್ಮ ಬಿಡು ನಮ್ಮ ಅಯ್ಯೋ ನಮ್ಮ ವಂಶದ ಇತಿಹಾಸವನ್ನು ಅಲ್ಲಿಯೋ ಇಲ್ಲಿಯೋ ಅಷ್ಟೋ ಇಷ್ಟೋ ಚೂರು ಚೂರು ತಕ್ಕೊಂಡು ಹೇಳಿ ನಿನ್ನ ಕಪಿಬುದ್ಧಿಯ ನೇರಕ್ಕೆ ಅದನ್ನು ಯೋಚನೆ ಮಾಡ್ಲಿಕ್ಕೆ ವ್ಯಾಕರಣ ಹೇಳಿದ ಮಾತೇ ಅನರಣ್ಯ ಹೇಳಿದ ಮಾತೇನು ನನ್ನ ವಂಶೀಯನಿಂದ ದಾಶರಥಿಯಿಂದ ನಿನ್ನ ಹನನವಾಗುತ್ತದೆ ಅದ ಆ ಕಾಲಕ್ಕೆ ಆತ ಆಡಿದಂತಹ ಮಾತು ಮತ್ತೆ ಆ ಕಾಲ ಈಗ ಕೂಡಿ ಬಂದಿದೆ ದಾಶರಥಿಯಾಗಿ ನಾನೇ ಹುಟ್ಟಿದ್ದೇನೆ ಹೊರತು ಇದಕ್ಕಿಂತ ಮುಂಚೆ ಮತ್ಯಾರ ದಾಶರಥಿ ಹುಟ್ಟಲಿಲ್ಲ ಆದ್ರಿಂದ ಇಲ್ಲ ಈಗ ವ್ಯಾಪ್ತಿಗೆ ಒಳಪಟ್ಟಂತ ಭೂಮಿ ದಂಡಕಾರಣ್ಯ ಅದು ಕೂಡ ಅವನ ದಿನದಲ್ಲೇ ಉಂಟು ಹೊಡೆಯುವುದು ಕೊಲ್ಲುವುದು ದಾಶರಥಿಯ ಮಗನ ದಾಶರಥಿ ಆದಂತ ರಾಮನೇ ನಾನು ಕೇಳಿದ್ದೇನೆ ರಾಮೋ ದಾಶರಥಿ ನಾಮೆ ಸತೇ ಪ್ರಾಣನ ಹರಿಷ್ಯತಿ ಆಕೆ ನನಗೂ ನೆನಪುಂಟುದು ಕೇಳಿದ ಕೇಳಿದ ಇತಿಹಾಸ ನನಗೂ ಗೊತ್ತುಂಟು ಅದೇ ಹೌದು ಅಂತಾದರೆ ಕಡೆಯ ಪಕ್ಷ ಕೊಲ್ಲುವುದು ಬಿಡು ಅವನ ಅಧಿಕಾರದಲ್ಲಿರುವಂತಹ ದಂಡಕಾರಣ್ಯವನ್ನ ಸೂರ್ಯವಂಶದವರ ಅದಟನ ತೋರಿಸಿ ಮತ್ತೆ ಹಿಂಪಡೆಯುವುದಕ್ಕೂ ಮುಂದಾಗಲಿಲ್ಲ ನಿಮ್ಮ ಯಾಕೆ ದೊಡ್ಡ ಕಾರಣದಲ್ಲಿ ಇದ್ದವರೆಲ್ಲ ಈಗ ಇದ್ದಾರ ಈಗ ಇದ್ದಾರ ಹೇಳು ನೀನು ಬಂದ ಮೇಲೆ ಆದದಲ್ಲೂ ಸರಿ ಅದಕ್ಕೆ ನಾನೇನ್ ಮಾಡುವುದು ಪರಿಹಾರಕ್ಕೆ ನನ್ನನ್ನೇ ಸೂಚಿಸಿದ್ದಾರೆ ನನ್ನನ್ನು ನಿರ್ದೇಶಿಸಿದ್ದಾರೆ ಪೂರ್ವ ಸೂರಿಗಳು ಆಕ್ಷೇಪ ಏನು ಏನು ಸಾರ್ಥದೆ ಗೊತ್ತುಂಟು ಏನು ರಾಮನ ಪೂರ್ವದಲ್ಲಿ ಬಂದಂತ ಅಯೋಧ್ಯೆಯ ಅರಸರುಗಳಿಗೆ ರಾವಣನನ್ನಾಗಲಿ ವಾಲಿಯನ್ನಾಗಲಿ ಪ್ರಶ್ನಿಸುವ ದಟು ಇರಲಿಲ್ಲ ಈಗ ಬಂದಂತಹ ರಾಮ ತನ್ನದ್ದಾದಂತ ಯಾವುದಾದರೂ ಒಂದು ನೆಲೆಯಿಂದ ಎದುರಿಗೆ ಹೋಗಿ ಹೊಡೆಯುವುದಕ್ಕೆ ಅಷ್ಟ ಆದ್ರೆ ಅಲ್ಲ ನಿಂತಾದರೂ ಹೊಡೆದು ಅದೆಲ್ಲ ಎಲ್ಲ ಅಂಶದ ಅಧಿಕಾರವನ್ನು ತೋರಿಸುವುದಕ್ಕೆ ಮುಂದಾಗುತ್ತಿದ್ದಾನೆ ಎನ್ನುವ ಸೂಚನೆ ಅದೆಲ್ಲದಕ್ಕಿಂತ ನಿನ್ನ ಪಾಪದ ಕೂಡ ಈಗ ತುಂಬಿತ್ತು ಅಂತ ಯಾಕೆ ತಿಳಿಬಾರ್ದು ನೀನು ಎಷ್ಟು ಎಷ್ಟು ಸಮಯ ಆಯಿತು ವರ್ಷ ಎಷ್ಟೇ ಕಳೆಯಲಿ ವರ್ಷ ಎಷ್ಟೇ ಕಳೆಯಲಿ ಕಾಲವನ್ನು ನಿರ್ಧರಿಸುವುದಕ್ಕೆ ನಾನೂ ಅಲ್ಲ ನೀನು ಅಲ್ಲ ಇಂತಿಂತಹ ಕಾಲದಲ್ಲಿ ಆಗಬೇಕು ಇಂಥವರು ಇಂತಿಷ್ಟು ಕಾಲ ತನ್ನ ದೌಷ್ಟ್ಯವನ್ನು ಮೆರೆಸಬೇಕು ಎನ್ನುವುದು ವಿಧಿಯ ಸಂಕಲ್ಪವೇ ಹೊರತು ನಿರ್ದೇಶಿಸುವುದಕ್ಕೆ ನಿರ್ಧರಿಸುವುದಕ್ಕೆ ನಾನೂ ಅಲ್ಲ ವಾಲ್ಯೂ ಅಲ್ಲ ನೆನಪಿಟ್ಟುಕೊಳ್ಳು ಆದ್ರಿಂದ ಆ ಕಾಲದ ವ್ಯವಹಾರವನ್ನು ಬಿಡು ಅದಕ್ಕಿಂತ ಮುಖ್ಯವಾಗಿ ನೀ ನೀಡಿದ್ದು ಸರಿಯೋ ಅಂತ ನಿನ್ನ ಮನಪೂರ್ವಕವಾಗಿ ಆತ್ಮಸಾಕ್ಷಿಯಾಗಿ ಕೇಳಿಕೊಳ್ಳಿ ನೀ ತಮ್ಮನ ಸತಿಯನ್ನು ಮುಟ್ಟಿದ್ದು ಸರಿಯು ಅಂತ ಅಲ್ಲ ತಪ್ಪೆ ಅಪರಾಧ ಮುಟ್ಟಿದ್ದಕ್ಕೆ ನಿಮ್ಮ ವಂಶದ ಅಲ್ಲ ಆಡಿದ ಹಾಗೆ ಅದೊಂದು ನಿಷೇಧವಾದಂತಹ ಕರ್ಮ ಆ ಕರ್ಮಕ್ಕೆ ಅನುಗುಣವಾಗಿ ಶಿಕ್ಷೆ ವಿಧಿಸಲ್ಪಡ್ತದೆ ದಂಡಾವಧ ಸ್ಮತಿಯ ಮೂಲಕ ವಧಿಸುವುದೇ ದಂಡನೆ ದಂಡನೆ ಅದೇ ಹೌದು ಅಂತ ಮುಂದುವರಿದು ಆಡಿದೆ ಶಿಕ್ಷೆ ಅಲ್ಲ ಅಲ್ಲ ಅವಕಾಶ ಕೊಡ್ತೇನೆ ಅಂತ ಅದು ಉಂಟು ಯಾಕಂದ್ರೆ ನೀನು ಆಗ ಹೇಳಿದ ಹಾಗೆ ಒಂದು ದೈವ ಸಂಕಲ್ಪ ಸಂಕಲ್ಪದಿಂದಲೇ ಹುಟ್ಟಿದವ ನೀನು ಮಾತ್ರ ಅಲ್ಲ ಆಗ ನಾ ಪ್ರಸ್ತಾಪಿಸಿ ಆಯ್ತು ಒಂದಷ್ಟು ಸತ್ಕಾರ್ಯವನ್ನು ನೀನು ಅಂತ ಮಾತ್ರ ಅಲ್ಲ ಶಿಕ್ಷಿಸುವುದೇ ನನಗೆ ಉದ್ದೇಶ ಅಲ್ಲ ಕೊಲ್ಲುವುದೇ ಉದ್ದೇಶ ಅಲ್ಲ ನಾನು ಆಗ್ ಆವಾಗಲೇ ಹೇಳಿದೆ ದಾನವರನ್ನು ದುಷ್ಟರನ್ನು ತರೆಯುವುದು ನಮಗೆ ಕಾಯಕ ಅಂತ ಧರ್ಮ ಪ್ರಕಾರವಾಗಿ ಯಾರು ನಡೆಯುತ್ತಾರೋ ಅವರನ್ನು ಉಳಿಸುವುದು ಅಧರ್ಮದಿಂದ ಯಾರು ನಡೆಯುತ್ತಾರೋ ಅವರನ್ನು ಸಂಹರಿಸುವುದು ಒಬ್ಬ ವ್ಯಕ್ತಿ ಧರ್ಮವನ್ನು ಅಧರ್ಮವನ್ನು ಅದರಿಂದ ಪರಿತ್ಯಕ್ತನಾಗಿ ಅಧರ್ಮವನ್ನು ಬಿಟ್ಟು ಧರ್ಮವನ್ನು ಆಚರಿಸುವುದಕ್ಕೆ ಮುಂದಾಗ್ತಾನೆ ಅಂತಾದರೆ ಅವನಿಗೆ ಬದುಕುವ ಅವಕಾಶವನ್ನು ಕೊಡುವುದಕ್ಕಿರುವಂತಹ ವ್ಯಕ್ತಿಗೆ ಹೆಸರು ರಾಮ ಎಂಬುದಾಗಿ ನನಗೂ ಇದ್ರೆ ಖಂಡಿತವಾಗಿ ನೀನು ಬದಲಾಗ ನಾನು ಅದನ್ನೇ ಹೇಳಿದ್ದು ಕೇವಲ ಬಾಣ ಪ್ರಯೋಗದಿಂದಲೇ ಎಲ್ಲವೂ ಮುಕ್ತಾಯವಾಯಿತು ಅಂತ ನೀನು ತಿಳಿಯಬೇಡ ನಿಜ ಮಾತಿನೊಳಗೆ ನನ್ನ ಮಾತಿನೊಳಗೆ ನಿನಗೆ ನಿನ್ನ ತಪ್ಪಿನ ಅರಿವಾಯಿತು ಅಂತ ಆದರೆ ಮಾತಿನಲ್ಲಿಯೇ ಕೊಂದ ಕಾರ್ಯ ಮುಗಿಯಿತು ಯಾವುದನ್ನು ನಿನ್ನ ದುಷ್ಟತ್ವವನ್ನು ಕೊಂದ ಹಾಗಾಯಿತು ನಿನ್ನ ದುರುಳತ್ವವನ್ನು ಕೊಂದ ಹಾಗಾಯಿತು ದಾನವತ್ವವನ್ನು ಕೊಂದ ಹಾಗಾಯಿತು ಇನ್ನು ನಿನಗೆ ಬದುಕಬೇಕು ಎಂಬ ಆಸೆ ಉಂಟು

ವಾಲಿ ರಾಮ ನೀನು ಶರವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಿ ಎಂತಹ ಶರ ಆ ರಾಮ ಶರ ಈ ರಾಮ ಶರವನ್ನು ನೀನು ನೀನು ಏನು ಭಾವಿಸ್ತಿ ಒಳಗೆ ಹೋಗದಿರುವ ಹಾಗೆ ನಾ ತಡೆದು ಹಿಡ್ಕೊಂಡಿದ್ದೇನೆ ಅಂತ ನೀವು ಭಾವಿಸಿಕೊಂಡಿದ್ದೀಯ ನೋಡೋಣ ನೀನು ಅದನ್ನು ಬಿಡು ಬಿಟ್ಟರೆ ಒಳಗೆ ಹೋದೀತೋ ಅಲ್ಲ ಕೆಳಗೆ ಬಿದ್ದೀತೋ ಅತ್ತಿತ್ತ ಒಂದಿನಿತು ಚಲಿಸುವುದಕ್ಕಿಲ್ಲ ಸಂಚರಿಸುವುದಕ್ಕಿಲ್ಲ ಆ ಬಾಣ ಯಾಕಂದರೆ ನಾ ಬಿಟ್ಟಂತಹ ಬಾಣ ಸಾಮಾನ್ಯವಾದದಲ್ಲ ಪ್ರಶಾ ಪ್ರಶಾಸ್ವದತ್ತವಾದಂತಹ ಸಜೀವ ಶರವನ್ನು ನಿನ್ನ ನಾನು ನಿನ್ನ ಕಡೆಗಾಗಿ ತೊಟ್ಟು ತೊಟ್ಟಿದ್ದೇನೆ ತಾಗಿದೆ ನಿನಗೆ ಅದಕ್ಕೆ ನಿರ್ದೇಶನ ಇಷ್ಟು ಇಷ್ಟು ಮಾತ್ರ ಹೊಕ್ಕಬೇಕು ಮುಂದಕ್ಕೆ ಹೋಗ್ಲಿಕ್ಕೂ ಇಲ್ಲ ಹಿಂದಕ್ಕೆ ಬರಲಿಕ್ಕೂ ಇಲ್ಲ ಅದಲ್ಲದೆ ಹೋಗಿದ್ರೆ ನಿನಗೆ ಸಾಧ್ಯ ಆಗಿದ್ರೆ ಅದೇನು ಹಿತಾನುಭವವನ್ನು ನಿನಗೆ ಕೊಡುವುದಿಲ್ಲಲ್ಲ ನೋವನ್ನೇ ಉಂಟು ಮಾಡುವುದು ತಾನೇ ಕೈಯಲ್ಲಿ ಹಿಡ್ಕೊಂಡವನಿಗೆ ಕಿತ್ತು ಬಿಸಾಡುವುದಕ್ಕೆ ಇಷ್ಟೊತ್ತಾದರೂ ನಿನಗೆ ಯಾಕೆ ಸಾಧ್ಯ ಆಗಲಿಲ್ಲ ನಿನ್ನ ಅಂಕೆಯಲ್ಲಿ ಇಲ್ಲ ಅದು ನನ್ನ ನಿಯಂತ್ರಣದಲ್ಲಿಯೇ ನಿನ್ನ ದೇಹದಲ್ಲಿದ್ದರೂ ನನ್ನ ನಿಯಂತ್ರಣದಲ್ಲಿಯೇ ಇದೆ ಇದೆ ಇನ್ನೂ ಕೂಡ ಆದ್ದರಿಂದ ಈಗ ನಾ ಹೇಳಿದ ಹಾಗೆ ಅದು ಕೇಳುತ್ತದೆ ಅಲ್ಲ ನಾ ಮಂತ್ರದ ಅಸ್ತ್ರ ದೇವತೆಯನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ನಿನಗೆ ಒಂದಿನಿತು ನೋವಾಗದೇ ಇದ್ದ ಹಾಗೆ ಅದನ್ನು ಹಿಂದಕ್ಕೆ ಕಲಿಯುತ್ತ ಕರೆಯುತ್ತೇನೆ ಆದರೆ ಅದಕ್ಕಿಂತ ಮುಂಚೆ ನಿಬಂಧನೆ ಉಂಟು ನೀನು ಸತ್ಯದಿಂದ ನಿನ್ನ ಜೀವಿಸ್ತೀಯಂತಾದರೆ ಧರ್ಮದಿಂದ ಜೀವಿಸ್ತೀ ಅಂತಾದರೆ ಮಾಡಿದ ತಪ್ಪನ್ನು ಆದರೆ ಪಶ್ಚಾತ್ತಾಪ ಆದರೆ ಆಗ ನಿನಗೆ ಬದುಕುವುದಕ್ಕೆ ಅವಕಾಶವನ್ನು ಬಾಣವನ್ನ ಹಿಂತೆಗೆಯುವುದರ ಮೂಲಕ ನನಗೆ ಕಲ್ಪಿಸ್ತೇನೆ ಸುಗ್ರೀವನನ್ನು ನೀನು ದ್ವೇಷಿ ಅಂತ ನೀ ಏನು ಪರಿಗಣಿಸಿದ್ದಿ ಅದು ಮಾಯಾವಿಯ ಪ್ರಕರಣದಿಂದ ಈಚೆಗೆ ತಾನೆ ಅದಕ್ಕಿಂತ ಮುಂಚೆ ಒಂದು ಹಣ್ಣು ಸಿಕ್ಕಿದರೆ ಅದರಲ್ಲಿ ಅರ್ಧವನ್ನು ಅವನಿಗೆ ಕೊಟ್ಟು ನೀ ತಿಂದದಿಲ್ಲಲ್ಲ ಅಂತಹ ಅನ್ಯೋ ಅನ್ಯೋನ್ಯ ಸಾಹೋದರ್ಯದಿಂದ ನೀ ಬಯ ಅವನೊಂದಿಗೆ ಜೀವಿಸುವುದಕ್ಕೆ ಬಯಸುತ್ತೀ ಅಂತಾದರೆ ಆದರೆ ಅಂತಹ ಹೊಸ ವಾಲಿಗೆ ಮರು ಹುಟ್ಟನ್ನು ಕೊಡುವುದಕ್ಕೆ ಈ ರಾಮ ಇಂದಿಗೂ ಶಕ್ತನಾಗಿದ್ದಾನೆ ಬದುಕುತ್ತೀಯೋ ಹೇಳು ಬಾಣವನ್ನು ಹಿಂದೆ ತೆಗೆಯುವ ಮೂಲಕ ನೀನು ನನಗೆ ಕೊಡುವುದೇನು ವಾಲಿಯ ಪ್ರಾಣ ಜೀವದಾನವನ್ನು ನನಗೆ ಪ್ರಾಣ ಬೇಕಾಗ್ಲಿಲ್ವೋ ರಾಮ ಮತ್ತೇನು ಬೇಕು ನಿನ್ನ ಕರುಣೆ ಸಾಕಪ್ಪ ಕರುಣಾವಿದ್ಧ ಸಾಕು ನಿನ್ನ ನಿನ್ನಪ್ಪ ದಶರಥನ ಮಗನಾದ ರಾಮನಲ್ಲಿ ನನ್ನ ವಾದ ಬದುಕಿಸುವುದಕ್ಕೆ ಬಂದ ಲೋಕದ ತಂದೆಯ ಮುಂದೆ ನನ್ನ ವಾದ ಇಲ್ಲ ರಾಮ ಪ್ರಪಂಚದ ಪಟುಭಟರನ್ನ ಗೆದ್ದು ಪರಾಕ್ರಮಿ ಎಂದು ಬಿಂಬಿತನಾಗಿ ಸಾವಿನ ಗುರುತೇ ಇಲ್ಲದ ವಾಲಿಗೆ ಸಾವಿನ ಪರಿಚಯ ಮಾಡಿಕೊಡುವುದಕ್ಕೆ ಬಂದ ಸರಳು ಅಂತ ನಾ ಭಾವಿಸಿದೆ ಹ್ಮ್ ಅಲ್ಲ ವಾಲಿಗೆ ಬದುಕಿನ ನಿಜ ದರ್ಶನ ಮಾಡುವುದಕ್ಕೆ ಬಂದ ದೇವಸಾಯಕ ಇದು ಎನ್ನುವುದಾಗಿ ನೀನು ತೋರಿಸಿಕೊಟ್ಟೆ ಬದುಕಬೇಕೆಂಬ ಆಸೆಯುಂಟೆ ಉಂಟೋ ಆಡಿದೆಯಂತೆ ಸುಗ್ರೀವನಲ್ಲಿ ಹ್ಮ್ ವಾಲಿಯಂತ ಮದಿಶ್ಯಾಮೀತ ಭಾರ್ಯಾಪಾರಿ ಹೌದು ನಿನ್ನ ಹೆಂಡತಿಯನ್ನು ಅಪಹರಿಸಿದಂತ ವಾಲಿಯನ್ನ ಕೊಂದು ಕೊಡುತ್ತೇನೆ ಆ ವಾಲಿ ಸತ್ತು ನಿಜವಾಲಿ ಉಳಿತಾನೆ ಅಂತಾದರೆ ಬದುಕುವುದಕ್ಕೆ ಅವಕಾಶ ಹೀಗೆ ಆಡಿದಂತಹ ನೀನೆ ಮುಂದಿನ್ನು ಬದುಕಬೇಕೆಂಬ ಆಸೆಯುಂಟೆ ಇದು ಸೂರ್ಯವಂಶದವರ ಮಾತು ಹ್ಞೂ ಅಯೋಧ್ಯೆಯ ಮನೆ ಮಗನ ಮಾತು ಹ್ಮ್ ನಿನಗಲ್ಲದೆ ಮತ್ತೊಬ್ಬರಿಗೆ ಇಂತಹದ್ದೊಂದು ಮಾತನ್ನು ಆಡುವುದಕ್ಕುಂಟೆ ಹ್ಮ್ ಸಾಯುವುದಕ್ಕೆ ಯೋಗ್ಯನಾದಂಥ ವಾಲಿಯನ್ನಾದರೂ ಬದುಕಿಸಿ ಹ್ಮ್ ಅವನಿಗೊಂದು ಬದುಕು ಕೊಡುತ್ತೇನೆ ಎನ್ನುವಂಥ ಉದಾರ ಭಾವ ರಘುಪೀಳಿಗೆ ಆ ರಘುವನಿಗಲ್ಲದೆ ಮತ್ತೊಬ್ಬನಿಗೆ ಬರುವುದಕ್ಕಿಲ್ಲ ಹ್ಮ್ ತಾಣವನ್ನು ತೆಗೆಯುವ ಯೋಗ್ಯತೆ ನಿನಗಿರಬಹುದು ರಾಮ ಹ್ಮ್ ಆ ಬಾಣವನ್ನು ತೆಗೆದ ಮೇಲೆ ಬದುಕುವ ಯೋಗ್ಯತೆ ವಾಲಿಗುಂಟು ಅರ್ಜಿಸಿಕೊಂಡ್ರೆ ಉಂಟು ಅದು ಪ್ರಶ್ನೆ ಹ್ಮ್ ಬದುಕಬೇಕಾದದ್ದು ಯಾರ ಜೊತೆ ಹ್ಮ್ ಅವರ ಜೊತೆ ಬದುಕುವುದಕ್ಕೆ ಸಂಕಟ ಉಂಟು ಅಂತಲ್ಲ ಹ್ಮ್ ಅವರ ಜೊತೆ ಬದುಕುವುದಕ್ಕೆ ನನಗೆ ಯೋಗ್ಯತೆ ಉಂಟು ಹ್ಮ್ ಜೀವ ಮಾತ್ರ ಉಳಿಯುವುದು ಹಿಂದೆ ಹೋಗುವುದು ಬಾಣ ಮಾತ್ರ ಆ ಬಾಣದೊಂದಿಗೆ ವಾಲಿ ಬದುಕಿನಲ್ಲಿ ಅರ್ಜಿಸಿದ ಪಾಪಕರ್ಮಗಳೆಲ್ಲ ಹಿಂದೆ ಹೋಗುತ್ತದೆ ಹ್ಮ್ ಸುಗ್ರೀವನಿಗೆ ಹಿಂಸಿಸಿದ ವಾಲಿ ಸುಗ್ರೀವನ ಹೆಂಡತಿಯಾದಂಥ ರುಮೆಯನ್ನ ಬಳಸಿಕೊಂಡಂಥ ವಾಲಿ ಆ ಪಾಪಕರ್ಮಗಳೆಲ್ಲ ಆ ಬಾಣದ ಮೂಲಕ ಹಿಂದೆ ಹೋಗುವುದಕ್ಕೆ ಸಾಧ್ಯ ಉಂಟು ನನ್ನನ್ನು ಎರಡಾಗಿಸುವುದಕ್ಕೆ ಬಂದವ ರಾಮ ಅಂತ ಭಾವಿಸಿದೆ ಅಲ್ಲ ಒಂದಾಗಿಸುವುದರೊಂದಿಗೆ ಭ್ರಾತೃಬಂಧನದಲ್ಲಿ ನೀನು ಸುಗ್ರೀವ ಒಂದಾಗಿ ಬದುಕಿ ನೀವಿಬ್ಬರು ಒಂದಾಗಿ ಚೋಡಾಗಿಸುವುದಕ್ಕೇ ಬಂದವನ ಜೋಡಾಗಿಸುವುದಕ್ಕೆ ಬಂದೆ ಜೋಡಾದದ್ದು ನೀವಿಬ್ಬರು ಅಂತ ನಾ ಭಾವಿಸಿದ್ದು ಜೋಡಾಗಬೇಕಾದದ್ದು ಅಣ್ಣ ತಮ್ಮಂದಿರಾದ ನೀವು ಎನ್ನುವುದಾಗಿ ಸಾರಿ ಸಾರಿ ಹೇಳುತ್ತಿದ್ದಿ ರಾಮ ನಿನ್ನ ಬಾಣ ತಾಗಿದ ಮೇಲೆ ಬದುಕಬೇಕು ಎನ್ನುವ ಆಸೆಯೊಂದು ನನ್ನ ಮನದಲ್ಲಿ ಜಾಗೃತವಾಗುತ್ತದೆ ಅಂತಾದರೆ ಎಂತಹ ಕಿಲ್ಬೀಷ ವ್ಯಕ್ತಿತ್ವ ಇರಬಹುದು ನನ್ನದ್ದು ಸಾಮಾನ್ಯ ಪಾತ್ರೆಯಾದರೆ ಸಾಮಾನ್ಯ ಅಪರಾಧ ಹೌದು ಅಂತಾದರೆ ಪಶ್ಚಾತ್ತಾಪ ಭಾವದಿಂದ ಪರ್ಶಾವಿವೇಕದಿಂದ ಪ್ರಾಯಶ್ಚಿತ್ತ ಕಂಡುಕೊಳ್ಳಬಹುದು ಹ್ಞೂ ಇದು ಪಾಪದ ಕೊಡ ತುಂಬಿ ಚಿದ್ರ ಚಿದ್ರ ಆಗಿ ಹೋಗಿದೆ ಮತ್ತೆ ಜೋಡಿಸುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಈಗ ನಿನ್ನ ಕರುಣೆ ಮಾತ್ರ ನನಗಿದ್ದರೆ ಸಾಕು ಹ್ಞೂ ತಮ್ಮನಾದಂಥ ಸುಗ್ರೀವನನ್ನ ತಮ್ಮ ಎಂದು ಕರೆಯುವ ಯೋಗ್ಯತೆಯನ್ನೇ ನಾನು ಕಳೆದುಕೊಂಡಿದ್ದೇನೆ ಅವನಿಗಿಂತ ಮೊದಲು ಹುಟ್ಟಿದವ ನಾನು ಅನ್ನುವುದನ್ನು ಬಿಟ್ಟರೆ ಬೇರೆ ಯಾವ ಯೋಗ್ಯತೆಯೂ ಕೂಡ ಅವನ ಅಣ್ಣನಾಗಿ ನನಗಿಲ್ಲ ಹ್ಞೂ ಹುಟ್ಟಬೇಕಾದುದೆಲ್ಲ ನನಗಿಂತ ಮೊದಲಿಗೆ ಅವನಿಗೆ ಹುಟ್ಟಿದೆ ವಿವೇಕವೋ ಜ್ಞಾನವೋ ಮತ್ತೊಂದು ಪುರಂದರ ಪ್ರದತ್ತವಾದಂಥ ಕಾಂಚನಮಾಲೆ ನನ್ನ ಕೊರಳಿನ ಕೊರಳಿನಲ್ಲುಂಟು ಎನ್ನುವ ಕಾರಣಕ್ಕಾಗಿ ಅಹಂಕಾರ ಪ ಪರವಶನಾಗಿದ್ದೆ ಅದು ಉಂಟು ಎಂಬ ಕಾರಣಕ್ಕಾಗಿಯೇ ಮರೆಯನ್ನು ಆಶ್ರಯಿಸಿದ್ದು ನಾನು ದೇವತತಿಯಾಗಲಿ ದೈತ್ಯದತಿಯಾಗಲಿ ಎದುರಾಗಿ ಬಂತ ಬಂದು ನಿಂತ ವೇಳೆಗೆ ಅವರ ಅರ್ಧ ಬಲವನ್ನು ಅಪಹರಿಸಬಲ್ಲ ಎಂಬ ಗರ್ವಪರವಶನಾಗಿದ್ದೆ ನನ್ನ ಬಲ ವಾಲಿಯಂಥವನಲ್ಲಿ ದುರ್ವಿನಿಯೋಗ ಆಗಬಾರ್ದಲ್ಲ ಅಂತಹ ವಾಲಿಯನ್ನು ಕೊಲ್ಲುವುದರ ಮೂಲಕ ಸಾತ್ವಿಕ ಶಕ್ತಿಯ ವಿನಿಯೋಗ ಲೋಕದಲ್ಲಿ ಹೇಗೆ ಮಾಡಬೇಕು ಎನ್ನುವುದನ್ನು ತೋರಿಸಿಕೊಟ್ಟೇನೆ ನೀನು ಆ ಕಾಂಚನ ಮಾಲೆಯನ್ನು ತೆಗೆದು ಸುಗ್ರೀವನ ಕೊರಳಿಗೆ ಹಾಕಿದ್ದೇನೆ ಒಂದು ಬೇಡಿಕೆ ಉಂಟು ರಾಮ ಏನು ಸುಗ್ರೀವನ ಕುರಿತಾಗಿ ಅಪನಂಬಿಕೆ ಅಂತಲ್ಲ ಹ್ಮ್ ಸಾಯುತ್ತಿರುವಂಥ ಜಟಾಯುವಿನಲ್ಲಿ ಅಪ್ಪನನ್ನು ಕಂಡವನಂತೆ ನೀನು ಹ್ಞೂ ಅವನಿಗೆ ಬೇಕಾದಂಥ ಔರ್ಧ ದೇಹಿಕ ಕರ್ಮಗಳನ್ನು ನೀನು ಮಾಡಿದವನಂತೆ ಹೌದೇ ಹೌದು ನನ್ನ ಮಗನಾದ ಅಂಗದನಿಗೆ ನೀನು ಅಪ್ಪನ ಆಗಬೇಕು ಅಂದರೆ ಅವನು ನನ್ನ ಮಗನ ದೃಷ್ಟಿಯಲ್ಲಿ ಕಾಣಬೇಕು ಹ್ಞೂ ಸುಗ್ರೀವನ ಸಂರಕ್ಷಣಾ ವಲಯದಲ್ಲಿ ನನ್ನ ಮಗ ಅನಾಥನಾಗುತ್ತಾನೆ ನನ್ನ ಮಗನಿಗೆ ಗಾತವಾದೀತು ಎನ್ನುವಂಥ ಅಲ್ಲ ರಾಮನ ಸಂರಕ್ಷಣೆಯಲ್ಲಿದ್ದರೆ ನನ್ನ ಮಗ ಯೋಗ್ಯತಾ ಸಂಪನ್ನನ ಆಗುತ್ತಾನೆ ಎನ್ನುವಂತ ಕಾರಣದಿಂದ ಬದುಕುವ ಆಸೆಯಿಲ್ಲ ಸಾಯುವುದಕ್ಕೆ ಸಿದ್ಧನಿದ್ದೇನೆ ನಿನ್ನ ಕರುಣೆಯನ್ನು ನೀಡುವುದರೊಂದಿಗೆ ಇಷ್ಟರವರೆಗೆ ರಾಮನಿಗೆ ಮೂವರು ತಮ್ಮಂದಿರು ಇನ್ನು ನಿನ್ನ ಮಗ ಅಂಗದನು ಸೇರಿ ನಾಲ್ವರು ತಮ್ಮಂದಿರು ಎಂಬ ಭರವಸನೆಯ ಭರವಸೆಯನ್ನು ಪ್ರಾಣ ಬಿಡುವುದಕ್ಕೆ ಸಿದ್ಧನಾದ ನಿನಗೆ ಅನುಗ್ರಹಿಸಿದ್ದೇನೆ ವಾಲಿ ಮೋಕ್ಷವಾಗುತ್ತದೆ